ಮೀನಾ ಏನಾಯ್ತು ಅದೇನಾಯ್ ಅವತ್ ರೋಡಲ್ಲಿ ಯಾರೋ ಯಾರಿಗೂ ಗುಂಡ ಹಾರಿಸ್ಬಿಟ್ಟು ಹೋದ ಒಂದು ನಡೆದ ಘಟನೆ ನೆನೆಸ್ಕೊಂಡು ಯಾಕೆ ಭಯ ಅದ ಹಾಗಲ್ಲ ಮಧು ಅವನ್ ಟಾರ್ಗೆಟ್ ಯಾರು ಆಗಿದ್ರು ಅಲ್ಲಿ ಇದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಪತ್ತೆ ಆಗಿಲ್ಲ ಅದಕ್ಕೆ ಭಯ ಆಗ್ತದೆ ಅವನ್ ಟಾರ್ಗೆಟ್ ನಾನೇ ಆಗಿದ್ನಾ ನೋಡು ಕೆಟ್ಟಿದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಧೈರ್ಯವಾಗಿರು ಅದು ಹಾಗಲ್ಲ ಮಧು ಬಗ್ಗೆ ಯೋಚನೆ ಮಾಡೋ ಬದಲು ಯೋಚನೆ ಮಾಡೋದ್ರ ಗಮನನೇ ಕೊಡ್ತಿಲ್ಲ ಮಧು ನಿಮ್ಮ ವಿಷಯದಲ್ಲಿ ಯಾವ ನನ್ನ ಬಗ್ಗೆ ಅಷ್ಟೇ ಅಲ್ಲ ರಾಘು ಬಗ್ಗೆನೂ ಗಮನ ಕೊಡ್ತಿಲ್ಲ ಏನು ನನ್ನ ಮಗ ರಾಘು ವಿಷಯದಲ್ಲಿ ನಾನು ಕೇರ್ಲೆಸ್ ಮಾಡಿದೀನಾ ಹೌದು ರಾಘು ಒಬ್ಬನೇ ಆಟ ಆಡೋಕೆ ಬೋರು ಅಂತ ಇದ್ದ ಅದಕ್ಕೆ ಅದಕ್ಕೆ ನಾವ್ ಯಾಕಿಗೆ ತಮ್ಮನೋ ತಂಗಿನೋ ಕೊಡಬಾರ್ದು ಓ ಸಾಹೇಬ್ರು ಅದಕ್ಕೆ ಆಗ್ಲಿಂದ ಈ ವಿಷಯನ ಇನ್ಡೈರೆಕ್ಟ್ ಆಗಿ ನನ್ಗೆ ಇಂಜೆಕ್ಟ್ ಮಾಡ್ತಾ ಇದ್ದೀರಾ ಅವಸರ ನಿಂದ್ ಯಾವಾಗ್ಲೂ ನಿನ್ನ ಇವತ್ತು ನಿನ್ನ ಸ್ಕೂಲಿಗೆ ನಾನು ಡ್ರಾಪ್ ಮಾಡಲ ಬೇಕಾಗಿಲ್ಲ ರಾಘು ಏನು ಅದು ನಿಂದು ಅಮ್ಮ ನೀನು ಸ್ಕೂಲಿಗೆ ಬಿಡು ರಾಘು ಎಷ್ಟು ಹೇಳೋದು ನಿನಗೆ ಮನೇಲಿ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕು ಮನೆ ಕೆಲಸ ನಿನ್ನ ಕೆಲಸ ನಾನು ನಿಮ್ಮಪ್ಪ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಿದ್ದೀನಿ ತಾನೆ ಪ್ಲೀಸ್ ಪುಟ ಇವತ್ತೊಂದಿನ ಅಪ್ಪನ ಜೊತೆಗೆ ಹೋಗು ಬೇಡ ಕೇಳಿದ್ದೆಲ್ಲ ಕೊಡ್ಸಕ್ ಅಪ್ಪ ಬೇಕು ಅಪ್ಪ ಏನಾದ್ರು ಒಂದು ಬುದ್ಧಿ ಮಾತು ಹೇಳಿದ್ರೆ ಬೇಕಾಗಿಲ್ಲ ಅಲ್ಲ ಏನೋ ಕೋಪದಲ್ಲಿ ನಾಲ್ಕು ಮಾತಾಡ್ತಾರೆ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳದಾ ರೀ ನೀವ್ ಇವನು ಕೊಟ್ಟರ ಸಲಗಿನ ತುಂಬಾ ಜಾಸ್ತಿ ಆಗಿದೆ ಸರಿ ಬಿಟ್ಬಿಟ್ಟು ಹೋಗೋಣ ವೀಕ್ಷಕರೇ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಏರುಪೇರು ಆದ್ರೂ ಸಹಿಸ್ಕೋಬಹುದು ಆದ್ರೆ ವೈಯಕ್ತಿಕ ಜೀವನ ಮಾತ್ರ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ನಾವಿವಾಗ ನಿಮಗೆ ತೋರ್ಸಕ್ ಹೊಟ್ಟಿರೋ ಕುಟುಂಬದಲ್ಲಿರೋರು ಮೂರೇ ಜನ ಗಂಡ ಹೆಂಡತಿ ಒಂದು ಮುದ್ದಾದ ಮಗು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಇರೋನೊಬ್ನೇ ಮಗ ನೋಡೋರ್ಗೇನೋ ಇದು ಸುಖಿ ಕುಟುಂಬ ಆದರೆ ತಂದೆ ಮಗನ ಮಧ್ಯೆ ಹೊಂದಾಣಿಕೆ ಸಮಸ್ಯೆ ಎಷ್ಟೋ ಮನೆಯಲ್ಲಿ ಈ ಸಮಸ್ಯೆ ಇದ್ದಿದ್ದೆ ಇಲ್ಲೂ ಹಾಗೆ ಅನ್ಕೋಬೋದಿತ್ತು ಆದರೆ ಈ ಸಮಸ್ಯೆನೇ ಅಮ್ಮ ಮೀನಾಕ್ಷಿಗೆ ದೊಡ್ಡ ತಲೆನೋವಾಗಿತ್ತು ಈ ಸಮಸ್ಯೆ ತಲೆನೋವು ಸಣ್ಣದ್ರಲ್ಲೇ ಮುಗಿಯುತ್ತಾ ಅಥವಾ

வண்ணி டாக்டர் நோடி மீனா டாக்டர் வந்தியாரே डॉक्टर, ये नहीं तो उनके मधुकर, शम्सी ने मौगो बदकिला Hello, sir. Yes, Doctor. I think it is unnatural death, sir. ನಾನು ಮಧುಕರ್ ಅವನ ತಂದೆ ಇವಳು ನನ್ನ ಹೆಂಡತಿ ಮೀನಾ ಇವರು ಕೆಲಸದವರು ಏನಾಯ್ತು ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ವಿಷಯ ಕೇಳಿ ನಮಗೆ ಶಾಕ್ ಆಗಿದೆ ಬೆಳಗ್ಗೆ ಚೆನ್ನಾಗೇ ಇದ್ದ ಸರ್ ನಾನೇ ಕೈಯಾರೆ ಮಾಡಿಕೊಟ್ಟು ತಿಂಡಿ ತಿಂತ ತಿಂತ ಅವನು ಬಿಟ್ಬಿಟ್ಟ ತಕ್ಷಣ ಡಾಕ್ಟರ್ ಫೋನ್ ಮಾಡಿ ಸರ್ ಈಗ ನೋಡಿದ್ರೆ ರಾಘು ರಾಘು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡಿ ಅಯ್ಯೋ ಕನ್ನ ಅಯ್ಯೋ ಏ ಸರ್ ಕಂಟ್ರೋಲ್ ಸರ್ ಯಾರೀ ನೀವು ಸರ್ ಅಪ್ಪ ಸರ್ ವಾಟ್ ಹೌದು ಸರ್ ಅವ್ರು ನನ್ನ ಮೊದಲನೇ ಗಂಡ ಕಾನೂನು ಪ್ರಕಾರ ಟಿಬೋ ಸಿಕ್ಕದ ನಾನು ಇವ್ರನ್ನ ಮದುವೆ ಆಗಿದ್ದು ಸರ್

ಅದಾದ್ಮೇಲೆ ಹತ್ರ ಮಾತಾಡ್ತೀನಿ ಓಕೆ ಪೋಸ್ ಮಾಡಮ್ಮ ಮೇಡಮ್ ಸರಿ ನಾನ್ ಮಾತ್ರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಮೇಡಂ ಪ್ಲೀಸ್ ನಿಮ್ಮ ಎಮೋಷನ್ಸ್ ನಮ್ಗ್ ಅರ್ಥ ಆಗುತ್ತೆ ಆದ್ರೂ ನಮ್ದು ಕೆಲವು ಫಾರ್ಮುಲಿಟೀಸ್ ಇರುತ್ತೆ ದಯವಿಟ್ಟು ಅದನ್ನ ಪೂರ್ತಿ ಮಾಡೋದ್ ಬಿಡಿ ಸರ್ ಅದೇನ್ ನೋಡ್ರಿ ನೀನು ಯಾರಮ್ಮ ಸರಿ ಮನೆ ಕೆಲಸದವಳು ಸರ್ ಹೆಸರು ರತ್ನಮ್ಮ ಅಂತ ಹ್ಮ್ ಮನೆಯವ್ರೆಲ್ಲ ಹೇಗೆ ನಡ್ಕೊಂತಾರೆ ಮಗು ವಿಚಾರದಲ್ಲಿ ಸರ್ ಮಗುಗೆ ಸಾರ್ನ ಅಪ್ಪ ಅಂತ ಒಪ್ಕೊಳಕ್ ಇಷ್ಟ ಇರಲಿಲ್ಲ ಅದಕ್ಕೆ ಮೇಡಮ್ ಅವರು ಅವಾಗ ಮಗುನ ಬೈತಾ ಇದ್ರು ಸರಿ ಗಂಡ ಹೆಂಡತಿ ಇಬ್ರು ಮಗು ವಿಚಾರವಾಗಿ ಜಗಳ ಜಗಳಾಡ್ತಿದ್ರು ಸರಿ ಸ್ವಲ್ಪ ದಿನ ಹಿಂದೆ ಒಂದು ಐದಾರು ದಿನ ಹಿಂದೆ ಮಗು ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳ ನಡೀತಾ ಅಂದ್ರೆ ಅನುಮಾನ ಬರುವಂತದ್ದು ಏನಾಯ್ತಾ ಹೌದು ಏನಮ್ಮ ಅದು ಸರ್ ಅದು ರಾಘು ನಿಂದತೆ ಆಯ್ತು ಕಣೋ ಎಷ್ಟು ದಿನ ಅಂತ ಸಹಿಸ್ಕೊಳಕ್ ಆಗತ್ತೆ ಬೇರೆ ನೋಡು ಇನ್ನೊಂದ್ಸಲ ಅವ್ರ ಹತ್ರ ಈ ರೀತಿ ನಡ್ಕೊಂಡ್ರೆ ಅವ್ರಗ್ ಹರ್ಟ್ ಮಾಡಿದ್ರೆ ಏನ್ ಮಾಡ್ತೀನಿ ಅಮ್ಮ ಅಮ್ಮ ಚಿಕ್ಕ ಹುಡುಗತಾನೆ ಹೋಗ್ತಾ ಹೋಗ್ತಾ ತಿಳ್ಕೊತಾನೆ ಬಿಡಿ ರತ್ನಮ್ಮ ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ನನ್ನ ಮಗನ್ಗೆ ಬುದ್ಧಿ ಹೇಳ್ಬೇಕೋ ಬೇಡ ಅನ್ನೋದನ್ನ ನಿಮ್ಮ ಹತ್ರ ಹೇಳಿಕೊಬೇಕಾಗಿಲ್ಲ ಮನೆ ಹೋಗಿ ವೆಂಕಟೇಶ್ ಮತ್ತು ಮೀನಾಕ್ಷಿ ಮದುವೆನ ಹತ್ತು ವರ್ಷಗಳ ಹಿಂದೆ ಹಿರಿಯರೆಲ್ಲರೂ ಸೇರಿ ಮಾಡಿರ್ತಾರೆ ಪ್ರೈವೇಟ್ ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ವೆಂಕಟೇಶ್ ದುಡ್ಡು ಹಣನೆಲ್ಲ ಇಸ್ಪೀಟು ರೇಸು ಅಂತ ಖರ್ಚು ಮಾಡ್ತಿರ್ತಾನೆ ಇದರಿಂದ ರೋಸ್ ಹೋಗಿದ್ದ ಮೀನಾಕ್ಷಿ ಮೂರು ವರ್ಷಗಳ ಹಿಂದೆ ಕಾನೂನು ಪ್ರಕಾರವಾಗಿ ಅವನಿಂದ ಡಿವೋರ್ಸ್ ತೊಗೊಂಡಿರ್ತಾಳೆ ಮಗು ಇನ್ನೂ ಸಣ್ಣದಾಗಿರೋದ್ರಿಂದ ಮಗುನ ಕೋರ್ಟು ತಾಯಿ ಸುಪರ್ದಿಗೆ ಒಪ್ಸುತ್ತೆ ನಂತರ ಮೀನಾಕ್ಷಿಗೆ ಮಧುಕರ್ ಅನ್ನೋ ವ್ಯಕ್ತಿ ಜೊತೆ ಪರಿಚಯ ಆಗುತ್ತೆ ಆ ಪರಿಚಯ ಅವರಿಬ್ರು ಮದ್ವೆಗೂ ಕಾರಣ ಆಗುತ್ತೆ ಮದ್ವೆ ಆದ್ಮೇಲೆ ಮಗು ಜೊತೆ ಮೂರು ಜನ ಒಂದೇ ಮನೆಯಲ್ಲಿ ಆದ್ರೆ ಮಗು ಮಾತ್ರ ಮಧುಕರ್ನ ಯಾವತ್ತು ತಂದೆ ಅಂತ ಒಪ್ಕೊಂಡಿರೋದಿಲ್ಲ ಇದೇ ಕಾರಣ ಕೊಲೆ ಆಗಿರ್ಬೋದು ಅಂತ ವೆಂಕಟೇಶ್ ಹೇಳ್ತಾನೆ ಆದ್ರೆ ಮಧುಕರ್ ಮತ್ತೆ ಮೀನಾಕ್ಷಿ ಈ ಆರೋಪನ ಒಪ್ಕೋತಾರ ಖಂಡಿತ ಇಲ್ಲ ಸರ್ ನಾನ್ ಹೆತ್ ಮಗುನ ನಾನೇ ಸಾಯಿಸ್ತೀನಿ ಅಷ್ಟು ಸುಲಭವಾಗಿ ನಾವು ಯಾರನ್ನ ನಂಬಕ್ಕಾಗಲ್ಲ ಮೇಡಮ್ ಪ್ರಿಯಕರನ್ಗೋಸ್ಕರ ಗಂಡನ ಮಕ್ಕಳನ್ನ ಕೊಂದಿರೋ ಮಕ್ಕಳು ಇದ್ದಾರೆ ಗಂಡನ ತಲೆ ತಪ್ಪಿಸಿ ಪ್ರಿಯಕರನ್ ಜೊತೆ ತನ್ನ ಮಗುನ ಕರ್ಕೊಂಡು ಹೋಗಿ ದೂರದ ರಾಜ್ಯಗಳಲ್ಲಿ ಸ್ವಂತ ಮಗುನ ಬೇಕಂತ ಕಳುವು ಮಾಡ್ಕೊಂಡಿರೋ ಪ್ರಸಂಗಗಳು ನಮ್ಮಲ್ಲಿ ದಾಖಲಾಗಿದೆ ಈಗಿರುವಾಗ ನೀವು ಮಗುನ ಕೊಂದಿಲ್ಲ ಅಂತ ಹೇಗೆ ನಂಬೋದು ಕರೆಕ್ಟಾಗಿ ಹೇಳಿದ್ರಿ ಸರ್ ಸರ್ ಇವನ್ ಮುಖ ನೋಡಿದ್ರೆ ಪಕ್ಕ ತರ ಕಾಣಿಸಲ್ವಾ ಸರ್ ಖಂಡಿತ ಇಲ್ಲ ಸರ್ ರಾಘು ನನ್ನ ಅಪ್ಪ ಅಂತ ಒಪ್ಕೊಳ್ಳ್ದೇ ಇದ್ದಾಗ ನನಗೆ ಬೇಜಾರಾಗ್ತಿತ್ತು ಅವನಿಗೆ ತುಂಬ ಗಿಫ್ಟ್ಗಳನ್ನ ತಂದು ಕೊಡ್ತಿದ್ದೆ ನಾನು ನಿಮ್ಮಲ್ಲಿ ಒಬ್ಬ ಅಂತ ಹೇಳ್ತಿದ್ದೆ ಆದರೂ ಅವನು ಒಪ್ಕೊಳ್ಳದೇ ಇದ್ದಾಗ ಕೋಪ ಮಾಡ್ಕೊಂಡಿದ್ದು ನಿಜ ಸರ್ ಆ ಕೋಪದಲ್ಲೇ ನನ್ನ ಮಗನ ಕತೆ ಮುಗಿಸ್ಬಿಟ್ಟಿದ್ದೀರ ಅಲ್ವಾ ಸರ್ ಇರುವ ಮೇಲೆ ನನ್ನ ಮಗ ಚಿಕ್ಕವನು ಅಂತ ಕೋರ್ಟು ತಾಯಿ ಹತ್ರನೇ ಮಗು ಇರಲಿ ಅಂತ ಹೇಳ್ತು ಸರ್ ತಿಂಗಳಲ್ಲಿ ಎರಡು ಸಲ ನನ್ನ ಮಗನ ನೋಡ್ಬೋದಾಗಿತ್ತು ಸರ್ ನಾನು ಇತ್ತೀಚೆಗೆ ನನ್ನ ಮಗನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್ ನಾನು ಅವನಿಗೋಸ್ಕರ ನಾನು ಎಲ್ಲ ಬ್ಯಾಡ್ ಹ್ಯಾಬಿಟ್ಸು ಬಿಟ್ಬಿಟ್ಟಿದ್ದೀನಿ ಸರ್ ಈಗಲಾದರೂ ನನ್ನ ಮಗನ ನನ್ನ ಜೊತೆ ಬಿಟ್ಟು ಇವರು ಹಾಯಾಗಿರ್ಬೋದಾಗಿತ್ತು ಸರ್ ಆದರೆ ಈ ಪಾಪಿಗಳು ನನ್ನ ಮಗನ ಕೊಂದು ಬಿಟ್ಟಿದ್ದಾರೆ ಸರ್ ಪ್ಲೀಸ್ ಸಾಕು ಮೊದಲೇ ನನ್ನ ನಾನಿದಿರಿ ನಿನ್ನೆಲ್ಲಿರೋ ಸೇಡ್ಗೋಸ್ಕರ ನಾನು ಒಂಬತ್ತು ತಿಂಗಳು ಹೊತ್ತು ಹೆತ್ತಿರೋ ಮಗುನ ಸಾಯಿಸುವಷ್ಟು ಕೀ ಮಟ್ಟಕ್ಕೆ ನಾನು ಇನ್ನೂ ಇಳ್ದಿಲ್ಲ ಹಾಗೆ ನೋಡಿದ್ರೆ ನೀನೇ ಅವನನ್ನು ಕೊಂದಿರೋ ಸಾಧ್ಯತೆ ಇದೆ ಏಯ್ ಏ ಪಾಪಿ ಕೊಲ್ಲೋದಕ್ಕೊಂದು ಕಾರಣನಾದರೂ ಬೇಡದೇನೆ ಸಾಕು ನಿಲ್ಲಿಸ್ತೀರಾ ನಿಮ್ಮ ನಿಮ್ಮಲ್ಲಿ ಜಗಳ ಆಡೋದನ್ನು ನಿಲ್ಲಿಸಿ ಇಲ್ಲಿವರೆಗೂ ಏನು ನಡೀತು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಮಗುವಿನ ಯಾರು ಕೊಂದಿದ್ದು ಅಂತ ಪತ್ತೆ ಹಚ್ಚೋಕೆ ನಮ್ಗೆ ಸುಲಭ ಆಗುತ್ತೆ ಸರ್ ಮಾಮೂಲಿ ದಿನದ ಹಾಗೆಯೇ அவனை எதிர்த்ததுக்கு ரூம் கோதே வெட்மேல் அவன் இருலில்லா ராகு எல்லாம் உதாயும் நான் ராகு அம்மா ನನ್ ಮುದ್ದು ಕಂದ ಏನು ಇದೆ ನೌತಾರ ನಮ್ಮ ಸ್ಕೂಲ್ ಅಲ್ಲಿ ಇವತ್ತು ಮಿಮಿಕ್ರಿ ಕಾಂಪಿಟೇಷನ್ ಇದೆ ಎಲ್ಲರೂ ರಾಷ್ಟ್ರ ಮಾಡ್ತಾರೆ ನಮ್ಮ ಫ್ರೆಂಡ್ ಒಬ್ಬ ಅವರ ಅಪ್ಪನ್ ತರ ಮಾಡ್ತಾನೆ ನಾನು ನಿನ್ ತರ ಮಾಡ್ತಾ ಇದ್ದೀನಿ ನನ್ ಮುದ್ದು ಕಂದ ನೀನು ಅದಕ್ಕೆ ಇಷ್ಟೆಲ್ಲ ಪ್ರಿಪರೇಷನ್ ಈಗೀಗ ನಾಟಕ ಕಾಮಿಡಿ ಪ್ರೋಗ್ರಾಮ್ ಹುಡುಗರು ಹುಡುಗಿ ತರ ಡ್ರೆಸ್ ತಕೊಂಡು ಆಕ್ಟ್ ಮಾಡೋದ್ ಕಾಮನ್ ಅದಕ್ಕೆ ನಾನು ನಿನ್ ತರ ಮಾಡ್ತಾ ಇದ್ದೀನಿ

ನಮ್ಮಿಬ್ಬರದು ಮದುವೆ ಆಗಿ ಒಂದು ವರ್ಷ ಆಯಿತು ಸರ್ ಆಗಲೇ ಹೇಳಿದ್ನಲ್ಲ ಆದರೂ ರಾಘು ನನ್ನನ್ನು ಇನ್ನೂ ಅಪ್ಪ ಅಂತ ಒಪ್ಕೊಂಡಿರಲಿಲ್ಲ ಏ ಅವನಪ್ಪ ನಾನು ಇಲ್ಲಿ ಇರಬೇಕಾದ್ರೆ ನಿನ್ನ ನಂಗೆ ಅಪ್ಪ ಅಂತ ಒಪ್ಕೋತಾನೆ ರೇ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಹೇಳಿ ಒಂದಲ್ಲ ಒಂದು ದಿನ ರಾಘು ನನ್ನ ಮನಸಾರೆ ಅಪ್ಪ ಅಂತ ಒಪ್ಕೋತಾನೆ ಬಾಯಿ ತುಂಬ ಅಪ್ಪ ಅಂತ ಕರಿತಾನೆ ಅನ್ನೋ ನಂಬಿಕೆ ನನಗಿತ್ತು ಸರ್ ಅವತ್ತು ರೀ ರಾಘು ಇವತ್ತು ಪೇರೆಂಟ್ ಜಸ್ಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದ ಹಾಳಾದ್ರೆ ಇವತ್ತೇ ಆಫೀಸಲ್ಲಿ ಮೀಟಿಂಗ್ ಇದೆ ನೀವೇ ಹೋಗ್ಬಿಟ್ಟು ಬಂದ್ಬಿಡಿ ಸರಿ ರಾಘು ರೆಡಿ ಆಯ್ತೇನೋ ರಾಘು ಇವತ್ತು ನಿನಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ವಾ ಅಮ್ಮ ನಿನ್ನ ಜೊತೆ ಬರಬೇಕು ಅಂತಿದ್ಲು ಆದ್ರೆ ಅವಳಿಗೆ ಆಫೀಸಲ್ಲಿ ಇವತ್ತೇ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ ಅದಕ್ಕೆ ನಿನ್ನ ಜೊತೆ ನಾನು ಬರೋಲ್ಲ ಅಪ್ಪ ಅಮ್ಮ ಬರಬೇಕು ನಾನು ನಿನ್ನ ಅಪ್ಪನೇ ಕಂದ ಅಲ್ಲ ರಾಘು ಮುದ್ದು ಮಾಡ್ತಾ ಮಾಡ್ತಾ ಹಠ ಜಾಸ್ತಿ ಮಾಡ್ತಿದ್ದೀಯಾ ಕಣೋ ಅಲ್ಲ ಕಣೋ ನಿಮ್ ಪಪ್ಪ ನಿನ್ಮೇಲೆ ಅಷ್ಟೊಂದ್ ಪ್ರೀತಿ ತೋರಿಸ್ತಾರೆ ನೀನು ಅವ್ರ ಜೊತೆ ಅದೇ ರೀತಿ ನಡ್ಕೊಳಕೆ ರಾಘು ಅದೇ ಆಯ್ತು ಕಣೋ ಎಷ್ಟ್ ದಿನ ಅಂತ ಸಹಿಸ್ಕೊಳಕ್ ಆಗುತ್ತೆ ಬೇರೆ ಅವ್ರ ನೋಡು ಇನ್ನೊಂದ್ಸಲ ಅವ್ರ ಹತ್ರ ಈ ರೀತಿ ನಡ್ಕೊಂಡ್ರೆ ಅವ್ರಗ್ ಹರ್ಟ್ ಮಾಡಿದ್ರೆ ನಿನ್ನ ನನ್ ಏನ್ ಮಾಡಿ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ ಅಮ್ಮ ಚಿಕ್ಕ ಹುಡುಗತಾನೆ ಹೋಗ್ತಾ ಹೋಗ್ತಾ ತಿಳ್ಕೊತಾನೆ ಬಿಡಿ ರತ್ನಮ್ಮ ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ನನ್ನ ಮಗನ್ಗೆ ಬುದ್ಧಿ ಹೇಳ್ಬೇಕೋ ಬೇಡ ಅನ್ನೋದನ್ನ ನಿಮ್ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ ಮನೆ ಬರ್ಸಿದಾಯ್ತಾ ಹೋಗಿ ನೋಡೋ ಪಪ್ಪ ನಿನ್ ಜೊತೆ ಪೇರೆಂಟ್ಸ್ ಮೀಟಿಂಗ್ ಬರ್ತಿದ್ದಾರೆ ನೀನ್ ಹೋಗ್ತಿದ್ಯಾ ಅಷ್ಟೇ ಜಾಸ್ತಿ ತರಲೆ ಮಾಡಿದ್ಯೋ ಆ ಕಾರಣಕ್ಕೆ ನೀವು ಮಗುನ ಕೊಂದಿರ್ಬೋದು ಅಂತ ನಿಮ್ಮ ಮನೆ ಕೆಲ್ಸದವಳು ನಿಮ್ಮ ಮೇಲೆ ಅನುಮಾನ ಪಡ್ತಿದಾಳೆ ಇಲ್ಲ ಸರ್ ಮೀನಾಕ್ಷಿ ಮದುವೆ ಒಂದು ಕಂಡೀಷನ್ ಹಾಕಿದ್ಲು ರಾಘು ಕೊನೆವರೆಗೂ ನಮ್ಮ ಇರ್ತಾನೆ ಒಪ್ಕೋಬೇಕು ಅಂತ ಹೇಳಿದ್ಲು ಮದುವೆ ಆಗಿತ್ತು ಹೇಗಿರುವಾಗ ಕೊಲೆ ಮಾಡ್ತೀನಿ ರತ್ನಮ್ಮ ನೋಡಿದ್ದು ಮೀನಾಕ್ಷಿ ರಾಗುಗೆ ಹೊಡೆದಿದ್ ಮಾತ್ರ ಸರ್ ಆದ್ರೆ ರತ್ನಮ್ಮ ಹೋದ್ಮೇಲೆ ಪರಿಸ್ಥಿತಿ ಬೇರೆನೆ ಆಗಿತ್ತು ಪರಿಸ್ಥಿತಿ ಬೇರೆ ಆಯ್ತು ಯಾಕೆ ಏನಾಯ್ತು ಅದನ್ನು ಹೇಳಿ ಅದೇನಾಯ್ತು ಅಂದ್ರೆ ಅಮ್ಮ ನಿನ್ಗೆ ಹೊಡೆದಿದ್ದಕ್ಕೆ ನನ್ ಕಡೆಯಿಂದ ಸಾರಿ ಕಲ್ಲ ಹೌದು ನಿನಗೆ ನನ್ ಕಂಡ್ರೆ ಯಾಕೆ ಇಷ್ಟ ಅಲ್ಲ ನಿಜ ಹೇಳಿದ್ರೆ ನೀನ್ ಏನ್ ಹೇಳ್ತೀಯ ನಾನು ಅದನ್ನ ಮಾಡ್ತೀನಿ ವಾರಕ್ಕೊಂದು ಸಲ ಬರ್ತಾರಲ್ಲ ಎಂಕ್ಯಪ್ಪ ಅವರ ನಮ್ಮಪ್ಪ ಅಪ್ಪ ನೋಡು ಪುಟ ನಾನು ನಿಂಗೆ ಯಾವತ್ತಾದ್ರೂ ಯಾವುದಕ್ಕಾದ್ರೂ ಕಮ್ಮಿ ಮಾಡಿದೀನಾ ನಿಂಗೆ ಕೇಳಿದ್ದೀನೆಲ್ಲ ಕೊಡಿಸ್ತೀನಲ್ವಾ ಒಂದೇ ಒಂದ್ಸಲ ನನ್ನ ಅಪ್ಪ ಅನ್ನೋ ನೋಡು ನಿಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಎಲ್ಲರೂ ಬರೀ ಮಮ್ಮಿನೇ ಕರ್ಕೊಂಬರ್ತಾರಾ ಇಲ್ಲ ಅಪ್ಪ ಅಮ್ಮ ಇಬ್ರೂ ಅಟ್ಗೆ ಬರ್ತಾರೆ ಅಲ್ವಾ ಈಗ ನೀನು ಬರೀ ಮಮ್ಮೀನ ಕರ್ಕೊಂಡೋದ್ರೆ ಎಲ್ರೂ ನಿಮ್ಮ ಅಪ್ಪ ಎಲ್ಲಿ ಅಂತ ನಿನ್ನನ್ನು ಕೇಳಲ್ವಾ ಆಗ ನಿನಗೂ ಮಮ್ಮಿಗೂ ಬೇಜಾರಾಗುತ್ತೆ ತಾನೆ ನೀನು ಮಮ್ಮಿಗೆ ಬೇಜಾರು ಮಾಡ್ತೀಯ ನಾನು ನಿಂಗೆ ಯಾವತ್ತಾದ್ರೂ ಹೊಡೆದಿದಿನಾ ಬೈದಿದ್ದೀನಾ ನೀನು ಕೇಳಿದೆಲ್ಲ ಕಡಿಸ್ತೀನಲ್ವಾ ನಾನು ನಿನಗೆ ಯಾವುದಕ್ಕೂ ಫೋರ್ಸ್ ಮಾಡಲ್ಲ ಓದಿನ ವಿಷಯದಲ್ಲಾಗ್ಲಿ ಕೆಲ್ಸದ ವಿಷಯದಲ್ಲಾಗ್ಲಿ ನೀನು ಏನು ಓದಬೇಕು ಅಂತಿದ್ಯಾ ಅದನ್ನೇ ಓದು ಏನಾಗಬೇಕು ಅಂತಿದ್ಯಾ ಅದನ್ನೇ ಆಗು ನನಗೆ ನಿಮ್ಮ ಅಮ್ಮನ ಮೇಲೆ ತುಂಬಾ ಪ್ರೀತಿ ಕಣೋ ನಿನ್ನ ಮೇಲೆ ಅಷ್ಟೇ ಅಕ್ಕರೆ ಒಂದೇ ಒಂದ್ಸಲ ನನ್ನ ಅಪ್ಪ ಅನ್ನೋ ಈಗಲೂ ನಾನು ನಿಮ್ಮ ಅಮ್ಮನ ನಿನ್ನಿಂದ ದೂರ ಮಾಡ್ತಿದ್ದೀನಿ ಅನ್ಸಿದ್ರೆ ನಾನು ನಿಮ್ಮ ಮನೆಯಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ ಏನಂದೆ ರಾಘು ಇನ್ನೊಂದ್ಸಲ ಹೇಳೋ ರಾಘು ಐ ಲವ್ ಯು ಐ ಲವ್ ಯು ರಾಘು ಸರ್ ಅವತ್ತು ಬೆಳಗ್ಗೆ ನಾನೇ ನನ್ನ ಕೈಯಾರಿ ತಿಂಡಿ ಮಾಡಿದ್ದೆ ಸರ್ 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 ಇವನು ಇವನು ಮಹಾನ್ ಪ್ರಯಾಂತಕ ಸರ್ ಇವನು ಫ್ರೀ ಪ್ರೀಪ್ಲಾನ್ ಮಾಡ್ಕೊಂಡು ತಿಂಡಿನಲ್ಲಿ ವಿಷ ಹಾಕಿದ್ದಾರೆ ಸರ್ ಆ ತಿಂಡಿನ ನನ್ನ ಮಗ ಸರ್ ರೀ ಸಾಕ್ರಿ ನೀವು ಹೇಳಿದ್ದೆಲ್ಲ ನಂಬೋಕೆ ಕೂತಿಲ್ಲ ತಿಂಡಿನ ಲ್ಯಾಬ್ ಕಳ್ಸಿದ್ದೀನಿ ಅದ್ರ ರಿಪೋರ್ಟ್ ಬರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ವಿಚಾರಿಸ್ತೀನಿ ಸದಕಿ ಹೋಗಿ ನೋಡಿ ಊರ್ ಬಿಟ್ಟು ಮೂರ್ ಜನ ಎಲ್ಲೂ ಹೋಗಿಲ್ಲ ಪೊಲೀಸ್ ಸ್ಟೇಷನ್ ಕರೆದಾಗ ಎಲ್ಲ ವಿಚಾರಣೆಗೆ ಬರ್ಬೇಕು ಸಾಯಕ್ಕೂ ಮುಂಚೆ ರಾಘವ್ ತಿಂಡಿ ತಿಂಡಿ ಸ್ಯಾಂಪಲ್ನ ಲ್ಯಾಬ್ ರಿಪೋರ್ಟ್ ಬರುತ್ತೆ ಆದ್ರೆ ಅದರಲ್ಲಿ ಯಾವುದೇ ವಿಷದಾಂಶ ಇರಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಮಗು ದೇಹದಲ್ಲಿ ಬೇರೆ ಯಾವ ರೂಪದಲ್ಲಿ ವಿಷದಾಂಶ ಸೇರಿರ್ಬೋದು ಅನ್ನೋದೇ ಪೊಲೀಸರಿಗೆ ದೊಡ್ಡ ಪ್ರಶ್ನೆ ಆಗುತ್ತೆ ಅಷ್ಟಕ್ಕೂ ಮಗು ಸಾವಿಗೆ ಕಾರಣ ಆದ್ರೂ ಏನು ಹಲೋ ಮೀನಾ ಇನ್ನು ಎಷ್ಟು ದಿನ ಅಂತ ಅಮ್ಮನ ಬಂದ್ಲೇ ಇರ್ತೀಯ ರಘು ತೀರ್ ಹೋದಾಗ ಹೋದವಳು ಪ್ಲೀಸ್ ಬೇಗ ವಾಪಸ್ ಬಾ ಮಧು ನನಗೆ ಅಲ್ಲಿಗೆ ಬಂದ್ರೆ ರಾಘು ನೆನಪುಗಳೆ ಕಾಡುತ್ತೆ ಅಂದ್ರೆ ನನಗೆ ಅವ್ನ ನೆನಪು ಕಾಡ್ತಿಲ್ಲ ಅಂತನ ನನಗೆ ಅವನ ಮೇಲೆ ಪ್ರೀತಿ ಇರ್ಲಿಲ್ವಾ ಅದ ಹಾಗಲ್ಲ ಮಧು ಮಧು ನಿಂಗೊಂದು ಮಾತು ಕೇಳಲ್ಲ ಏನು ನನ್ನ ಮಗನಿಗೆ ನೀನೇನು ಮಾಡಿಲ್ಲ ಅಲ್ವಾ ಯಾಕೆ ಏನೇನೋ ಮಾತಾಡ್ತೀಯ ನಾನು ಏನು ಅಂತ ನಿನಗ ಅರ್ಥ ಆಗಿಲ್ವಾ ಆಗಿದೆ ಆದ್ರೆ ನನ್ನ ಮಗನ ಸಾವಿನ ವಿಷಯದಲ್ಲಿ ಯಾರ ನನ್ ಅಂಬೋದಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ ನಿನಗೆ ಎಷ್ಟೇ ಒಳ್ಳೆತನ ಇದ್ರು ನಾಕು ನಿನ್ನ ಅಪ್ಪ ಅಂತ ಒಪ್ಕೊಂಡು ಇಲ್ದಿರೋದ್ರ ಬಗ್ಗೆ ನಿಂಗೆ ಇರಿಟೇಷನ್ ಇತ್ತು ಅವತ್ ವೆಂಕಿ ಬಂದಾಗ್ಲೂ ತುಂಬಾ ರೂಢಾಗಿ ಮಾತಾಡ್ದ ಏನೋ ರಾಘುನ ಸ್ಕೂಲಿಂದ ಕರ್ಕೊಂಡ್ ಬರೋ ಅಷ್ಟರಲ್ಲಿ ವೆಂಕಿ ಮನೆ ಹತ್ರ ಕೂತಿದ್ದ ಏನಂತೆ ಒಂದು ಅದೇ ಮಾಮೂಲಿ ಕತೆ ನನಗೆ ಮಗುನ ಬಿಟ್ಟಿರಕ್ ತುಂಬಾ ಬದ್ಲಾಗಿದಿನಿ ನನ್ ಮಗುನ ನನ್ನ ಹತ್ರನೇ ಕಳ್ಸ ಬಿಡ ಅದಕ್ಕೆ ನೀನೇನಂದ ನಾನೇನ್ ಹೇಳಿ ಕಳ್ಸಕ್ ಆಗಲ್ಲ ಅಂದೆ ಅದಕ್ಕೆ ನಿಮ್ಮ ಅಬ್ಜೆಕ್ಷನ್ ಏನು ಇಲ್ಲ ತಾನೆ ಛೇ ಖಂಡಿತ ಇಲ್ಲ ರಾಘು ಈಗ ನನ್ನ ಮಗ ನನ್ನ ಹೆಂಡತಿಯಾಗಿ ನನ್ನ ಮಗನ ಬಗ್ಗೆ ನೀನು ಏನು ನಿರ್ಧಾರ ತಗೊಂಡ್ರು ನನಗೆ ಅಭ್ಯಂತರ ಇಲ್ಲ ಮತ್ತೇನು ಯೋಚನೆ ಮಾಡ್ತಿದ್ಯಾ ನಾವಿಬ್ರು ಮದುವೆ ಆಗಿ ತುಂಬಾ ಸುಖವಾಗಿರ್ಬೋದು ಅಂತ ಅನ್ಕೊಂಡೆ ಆದ್ರೆ ರಾಘು ನಿನ್ನ ಹಚ್ಕೋತಾನೆ ಇಲ್ಲ ವೆಂಕಿಗೆ ಬೇರೆ ಪದೇ ಪದೇ ಬಂದು ಅವನ್ನ ಮೀಟ್ ಮಾಡ್ತಿದ್ದಾನೆ. ಅಂಗಿಗೆ ಗಿಫ್ಟ್ ಗಳನ್ನ ಕೊಡ್ತಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಿದ್ದಾನೆ. ರಾಗು ಏನಾದರೂ ಅವನ ಕಡೆ ವಾಲ್ ಬಿಟ್ರೆ ಅನ್ನೋದೇ ಭಯ. ಆ ತರ ಏನೂ ಆಗಲ್ಲ. ರಾಗುನ ವೆಂಕಟೇಶ್ ಜೊತೆ ಹೋಗಕ್ಕೆ ನಾನು ಖಂಡಿತ ಬಿಡಲ್ಲ. ಏನು ಮಾಡ್ತೀರಾ ಅಂತ ಟೈಮ್ ಬಂದ್ರೆ ಮಾಡಿ ತೋರಿಸ್ತೀನಿ. ಹೌದು ರಾಘು ನಾ ಮೊದಲನೇ ಗಂಡನ ಜೊತೆ ಕಳಿಸಲ್ಲ ಅಂತ ನಾನು ಹೇಳಿದ್ ನಿಜ ಆದ್ರೆ ನಾನೇ ಕೊಲೆ ಮಾಡ್ತೀನಿ ಅಂತ ಹೇಳಿದ್ನ ಅದ್ರ ಬದಲು ರಾಘುನ ಅವನ ಜೊತೆನೆ ಕಳಿಸ್ತಾ ಇದ್ದೆ ತಂದೆ ಎನ್ನೋ ಒಂದೇ ಒಂದು ಕಾರಣಕ್ಕೆ ಈಗಾಗಲೇ ನಿನ್ನ ಮೊದಲನೇ ಗಂಡ ಮತ್ತೆ ಪೊಲೀಸರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಈಗ ನೀನು ಕೂಡ ಐ ಆಮ್ ಸಾರಿ ಟು ಸೇ ದಿಸ್ ಇಂಥ ದಿನ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನ್ ನಿನ್ನ ಲೈಫ್ ಅಲ್ಲೇ ಬರ್ತಿರ್ಲಿಲ್ಲ ಏನೇನೋ ಮಾತಾಡಿ ನನ್ನ ಮನ್ಸು ನೋಯಿಸ್ಬೇಡಿ ಸಾರಿ ಎಮೋಷನಲ್ ಆಗಿ ಏನೇನೋ ಮಾತಾಡ್ಬಿಟ್ಟೆ ಅಂದ ಹಾಗೆ ನೀನು ಯಾವಾಗ ವಾಪಸ್ ಬರಬೇಕು ಅನ್ಸುತ್ತೋ ಆಗ್ಲೇವಾ ಇಲ್ಲ ನನಗೂ ನೋಡ್ಬೇಕು ಅಂತ ಅನ್ಸುತ್ತಿದೆ ನಾನು ನಾಳೆ ಬಂದ್ಬಿಡ್ತೀನಿ ಸರಿ ಚಿನ್ನ ಕಾಯ್ತಾ ಇರ್ತೀನಿ ಹೀಗೆ ರಾಘವ್ ಕೊಲೆನ ಒಬ್ರ ಮೇಲೊಬ್ರು ಹಾಕ್ತಾನೆ ಇರ್ತಾರೆ ಪೊಲೀಸರು ಕೂಡ ಪ್ರತಿಯೊಬ್ರು ಕಾಲ್ ಡೀಟೇಲ್ಸ್ನು ತರಿಸಿ ಚೆಕ್ ಮಾಡಿದ್ದು ಆಗಿದೆ ಆದರೆ ರಾಗವ್ ದೇಹದಲ್ಲಿ ವಿಷದ ಇತ್ತು ಅನ್ನೋದೊಂದು ಬಿಟ್ಟರೆ ಪೊಲೀಸರಿಗೆ ಬೇರೆ ಯಾವ ಸುಳಿವು ಸಿಕ್ಕಿರಲ್ಲ ಆದರೆ ಒಂದು ರಾತ್ರಿ ಎಸ್ಐ ಕೈಗೆ ಫಾರೆನ್ಸಿಕ್ ರಿಪೋರ್ಟ್ ಸಿಗುತ್ತೆ ಸತ್ತ ರಾಘವನ್ ದೇಹದಲ್ಲಿ ಎಕಾನಿಟಮ್ ಅನ್ನೋ ರಾಸಾಯನಿಕ ಪತ್ತೆ ಆಗಿದೆ ಅಂತ ರಿಪೋರ್ಟ್ ಹೇಳುತ್ತೆ ಈಗ ಪೊಲೀಸರು ರಿಯಾಕ್ಷನ್ ಹಾಗೂ ಅವ್ರ ಮುಂದಿನ ಹೆಜ್ಜೆ ಏನಾಗಿರ್ಬೋದು ಸರ್ ಅನ್ನೋ ಹುಡುಗನ ಕೇಸಿಗೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಸರ್ ಹುಡುಗನ ಕೊಲೆ ಸಂಬಂಧಪಟ್ಟ ರಿಪೋರ್ಟ್ಸ್ ನೋಡ್ತಿದ್ರೆ ಎವಿಡೆನ್ಸ್ ಮನೆಯಲ್ಲೇ ಇರಬೇಕು ಅದೇನು ಅಂತ ಗೊತ್ತಾಗಬೇಕು ಅಂದರೆ ನಾವು ಮನೆ ಸರ್ಚ್ ಮಾಡಬೇಕು ಶಂಕರ್ ಫೋರೆನ್ಸಿಕ್ ಎಕ್ಸ್ಪರ್ಟ್ನ ಬರೋಕೆ ಹೇಳಿ ಆಯಿತು ನಾವು ಮಧುಕರ್ ಮನೆಗೆ ಹೋಗೋಣ ಹಲೋ ಮಿಸ್ಟರ್ ಮಧುಕರ್ ಸರ್ ನೀವೇನಿಲ್ಲಿ

ಒಂದು ಮನೆಯಲ್ಲಿ ಎರಡು ಪೇಸ್ಟ್ ಸರ್ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೆ ನನ್ನ ಮಗ ಮತ್ತೆ ಹಸ್ಬೆಂಡ್ ಯೂಸ್ ಮಾಡ್ತಾ ಇದ್ರು ಕಾರಣ ಟೀತ್ ಸೆನ್ಸಿಟಿವ್ನೆಸ್ ಇದೆ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಸರ್ ಆದರೆ ನನ್ನ ಮಗ ಸಾಯೋ ದಿನ ನನ್ನ ಪೀಸ್ನ ಯೂಸ್ ಮಾಡಿದ್ದು ಹೌದು ಸರ್

ನನ್ನ ಮಗನ ನೆನಪು ಕಾಡುತ್ತೆ ಅಂತ ನನ್ನ ಮನೆಗೆ ಹೋಗ್ಬಿಟ್ಟೆ ಲ್ಯಾಬ್ ರಿಪೋರ್ಟ್ಗಳೆಲ್ಲ ಸ್ಟಡಿ ಮಾಡಿದ ಮೇಲೆ ನಿಮ್ಮ ಮಗನ ಸಾವುಗು ಆ ಟೂತ್ ಪೇಸ್ಟ್ಗೂ ಸಂಬಂಧ ಇದೆ ಅಂತ ಅನಿಸ್ತಿದೆ ಆ ಟೂತ್ಪೇಸ್ಟ್ ಅಲ್ಲಿ ಬಳಸಿರೋ ಯಾವುದೋ ಒಂದು ರಾಸಾಯನಿಕ ಪದಾರ್ಥ ಓವರ್ ಡೋಸ್ ಆಗಿ ನಿಮ್ಮ ಮಗನ ದೇಹದಲ್ಲಿ ಸೇರಿದೆ ಅದು ಅವನು ಸಾವು ಕಾರಣ ಆಗಿದೆ ಅಲ್ಲ ಸರ್ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಅಂತ ಕೊಟ್ಟಿದ್ ಪೇಸ್ಟ್ ಇದು ಅದರಿಂದ ಹೇಗೆ ಸರ್ ಪ್ರಾಣ ಹೋಗುತ್ತೆ ಅದು ಅಲ್ಲದೆ ದೊಡ್ಡವ್ರು ಯೂಸ್ ಮಾಡೋ ಪೇಸ್ಟ್ನ ಮಕ್ಕಳು ಯೂಸ್ ಮಾಡಬಾರ್ದು ಅಂತ ಎಲ್ಲಿದೆ ಸರ್ ನೀವು ಹೇಳೋದು ಸರಿ ಬಟ್ ಮೇಡಮ್ ಯೂಸ್ ಮಾಡ್ತಿದ್ದ ಪೇಸ್ಟ್ ಅಲ್ಲಿ ಯಾರೋ ವಿಷನ ಇಂಜೆಕ್ಟ್ ಮಾಡಿದ್ದಾರೆ ಕೊಲ್ಲಬೇಕು ಅನ್ನೋ ಉದ್ದೇಶದಿಂದಾನೆ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಹೌದಮ್ಮ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಆ ವಿಷದ ಪದಾರ್ಥನ ಯಾರೋ ಟೂತ್ಪೇಸ್ಟ್ ಒಳಗೆ ಇಂಜೆಕ್ಟ್ ಮಾಡಿದ್ದಾರೆ ಅಲ್ಲ ಸರ್ ನನ್ನ ಮೇಲೆ ಯಾರ ದ್ವೇಷ ಇದೆ ದ್ವೇಷ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟಿದಂತೂ ನಿಜ ಬಟ್ ಟಾರ್ಗೆಟ್ ನಿಮ್ಮ ಮಗ ಅಲ್ಲ ನೀವು ನಿಮ್ಮኩል ಸೇಫ್ಟಿಗೋಸ್ಕರ ಮನೆ ಮುಂದೆ ಎರಡು ಕಾನ್ಸ್ಟೇಬಲ್ಸ್ ನ ಬಂದೋಬಸ್ತ್ ಹಾಕಿ ಇರ್ತೀನಿ ಓಕೆ ಓಕೆ ಸರ್ ಲ್ಯಾಬ್ ರಿಪೋರ್ಟ್ ಪ್ರಕಾರ ಮೀನಾಕ್ಷಿ ಯೂಸ್ ಮಾಡ್ತಿದ್ದ ಟೂತ್ಪೇಸ್ಟ್ ಅಲ್ಲಿ ಎಕಾನಿಟಮ್ ಅನ್ನೋ ವಿಷಾನ ಇಂಜೆಕ್ಟ್ ಮಾಡಿರ್ತಾರೆ ಆದರೆ ಅವತ್ತು ಆ ನ ರಾಘವ್ ಯೂಸ್ ಮಾಡಿರ್ತಾರೆ ಅದೇ ಒಂದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಕನ್ಫರ್ಮ್ ಆಗುತ್ತೆ ಅಲ್ಲಿಗೆ ಹೊಲೆಗಾರನ ಟಾರ್ಗೆಟು ರಾಘವ್ ಅಲ್ಲ ಮೀನಾಕ್ಷಿ ಅನ್ನೋದು ಪೊಲೀಸ್ರಿಗೆ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ಲಿ ಪೊಲೀಸರು ಮೀನಾಕ್ಷಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಈ ಸಮಯದಲ್ಲಿ ಅವ್ರ ಜೊತೆ ಇದ್ದಿದ್ದು ಮಧುಕರ್ ಒಬ್ನೇ ಆಗಿರೋದ್ರಿಂದ ಪೊಲೀಸರು ಮಧುಕರ್ನ ಅನುಮಾನಿಸ್ತಾರೆ ಅವನ್ನ ವಿಚಾರಣೆಗೂ ಕರೆಸ್ತಾರೆ ಸರ್ ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ನನಗೆ ಗೊತ್ತು ಅದಕ್ಕೆ ಎಲ್ಲ ವಿಷಯ ನಾನೇ ಹೇಳ್ತಿದ್ದೀನಿ ನೀವು ಈ ಥರ ನನ್ನ ಮೇಲೆ ಅನುಮಾನ ಪಡೋದನ್ನ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಪ್ಲೀಸ್ ಸರ್ ಹ್ಞೂ ಓಕೆ ನಿಮ್ಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ ಇನ್ಯಾರು ಇರ್ತಾರೆ ಸರ್ ಇದನ್ನಲ್ಲ ವೆಂಕಟೇಶು ಅವನೇ ಕೊಲೆ ಮಾಡಿರ್ತಾನೆ ರೀ ಎಲ್ಲೋ ಇರೋ ವೆಂಕಟೇಶ್ ಬಂದು ನಿಮ್ಮಲ್ಲಿರೋ ಪೇಸ್ಟ್ಗೆ ವಿಷ ಹೇಗ್ರಿ ಬಿರ್ಸೋಕ್ ಸಾಧ್ಯ ಅದು ನನಗೆ ಗೊತ್ತಿಲ್ಲ ಸರ್ ಆದ್ರೆ ರಾಘು ಸಾಯೋ ಹಿಂದಿನ ದಿನ ಸಂಜೆ ವೆಂಕಟೇಶು ಮನೆಗೆ ಬಂದಿದ್ನಂತೆ ಕಂದ ನೋಡು ನಿನ್ಗೋಸ್ಕರ ಏನೇನೆಲ್ಲ ತಂದಿದ್ದೀನಿ ನೀನ್ ಯಾಕೆ ಇಲ್ಲಿ ನಿನ್ನ ನೋಡಕ್ ಅಲ್ಲ ನನ್ ಮಗನ ನೋಡಿ ಕಣ್ ತುಂಬಾ ಆತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನ್ ಸ್ಕೂಲ್ ನಲ್ಲಿ ಹೋಗಿ ಮಾತಾಡ್ಸೋಣ ಅಂದ್ರೆ ನಾನು ಬಂದಾಗ ಕರೀಲು ಬೇಡ ಅಂತ ಹೇಳಿದಂತೆ ಹೌದು ಕೋರ್ಟ್ ನಿನ್ನ ಮಗು ನೋಡಕ್ ಪರ್ಮಿಷನ್ ಕೊಟ್ಟಿರೋದು ತಿಂಗಳಲ್ಲಿ ಎರಡು ದಿನ ಮಾತ್ರ ಹೀಗೆ ಪದೇ ಪದೇ ಬರ್ತಾ ಇದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ ನಿನ್ ಮಗು ನೋಡಕ್ ಬಂದು ಇನ್ನೂ ಒಂದು ವಾರ ಆಗಿದೆ ಅಷ್ಟೆ ನಾನಾದ್ರೆ ಏನ್ ಮಾಡಲಿ ನನ್ನ ಮಗನ ಹದಿನೈದು ದಿನಗಳ ಕಾಲ ಬಿಟ್ಟಿರೋದಕ್ಕಾಗಲ್ಲ ನನಗೆ ನೋಡು ಮೀನಾಕ್ಷಿ ನನ್ನ ಮಗನ ನನ್ನ ಜೊತೆ ಕಳ್ಸಿಕೊಡು ನಿನ್ ಜೊತೆಗ ಹಾ ಇನ್ನೊಂದು ಮದ್ವೆ ಆಗಿದೆ ಮಕ್ಕಳಾಗತ್ತೆ ಆದ್ರೆ ನಾನು ಇನ್ನೊಂದು ಮದ್ವೆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ನಾನು ಕಳ್ಸಿಕೊಡುಗಲ್ಲ ಬಿಟ್ಟಿರೋದಕ್ಕಾಗಲ್ಲ ಅದು ಅಲ್ದೆ ನೀನ್ ಎಷ್ಟು ಬೇಜವಾಬ್ದಾರಿ ಅನ್ನೋದು ನಂಗೆ ಚೆನ್ನಾಗಿ ನನ್ ಮಗನ ಏನಾದ್ರೂ ನಿನ್ ಜೊತೆ ಕಳ್ಸಿದ್ರೆ ನೀನ್ ಅವ್ನ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನನಗಿಲ್ಲ ಓಹೋ ಏನ್ ಮಹಾ ನೀನ್ ಒಬ್ಬಳೆ ಹೆತ್ ಬಿಟ್ಟಿದ್ದೀನಿ ಫೋರ್ಸ್ ಕೊಡೋದು ಬರಬೇಡ ನಾನೀಗ ಬದ್ದಾಗಿದ್ದೀನಿ ಅಂದ್ರೆ ನಮ್ತಾನೆ ಇಲ್ವಲ್ಲ ನೀನು ನೋಡು ಮರ್ಯಾದೆಯಿಂದ ಹೇಳ್ತಾ ಇದೀನಿ ಇವನ್ನ ಕಳ್ಸಿಕೊಡು ಇಲ್ಲ ಅಂದ್ರೆ ನೀನೇನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸ ಫೋನ್ ಮಾಡ್ಬೇಕಾಗತ್ತೆ ಓಹೋ ನೀನ್ ಇಷ್ಟೊಂದು ಮುಂದುವರೆದ್ ಬಿಟ್ಯಾ ಇನ್ನು ನಿನ್ನ ಬಗ್ಗೆ ಕರುಣೆ ತೋರ್ಸ್ ಪ್ರಯೋಜನ ಇಲ್ಲ ನಿನ್ನ ಗೋರಿನ ನೀನೇ ತೋಡ್ಕೋತಾ ಇದೀಯಾ ಏನು ಮಾಡಕ್ಕಾಗಲ್ಲ ಅನುಭವಸ್ ನನ್ನ ಮಗನ ನನ್ನ ಜೊತೆಗೆ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಅವತ್ ರಾತ್ರಿನೇ ಮೀನಾ ನನ್ನ ಹತ್ರ ವೆಂಕಟೇಶ್ ಬಂದಿದ್ದ ವಿಷಯ ಹೇಳಿದ್ಲು ನಾನು ರಾಘುನ ಏನೇ ಆದರೂ ವೆಂಕಟೇಶ್ ಜೊತೆ ಹೋಗೋಕ್ ಬಿಡಲ್ಲ ಅವನನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ ಸರ್ ಶಂಕರ ನಿನ್ ಜೊತೆ ಒಂದು ಕಾನ್ಸ್ಟೇಬಲ್ ಕರ್ಕೊಂಡು ಹೋಗಿ ಆ ವೆಂಕಟೇಶ ಎಲ್ಲಿದ್ರು ಹಿಡ್ಕೊಂಡೆ ತಾಕೊಂಬಾರ ಹೋಗೋ ಓಕೆ ಸರ್ ಎಲ್ಲ ಕಟ್ಟು ಕತೆ ಸರ್ ನಾನು ಅವತ್ತು ಅವ್ರ ಮನೆ ಹತ್ರ ಹೋಗೇ ಇಲ್ಲ ಸರ್ ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಇವರು ಸತ್ತಿರೋ ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್ ಅವತ್ತಿವ್ರು ಮನೆಗೆ ಬಂದಿದ್ರು ಮಗನಿಗೆ ಅಂತ ತಿಂಡಿಗಳನ್ನೆಲ್ಲ ತಗೊಂಡ್ ಬಂದಿದ್ರು ನನ್ನ ಮಗನ ನನ್ನ ಹತ್ರನೇ ಕಳಿಸ್ಬಿಡು ಅಂತ ಜೋರು ಮಾಡಿದ್ರು ಮಗನ ವಿಚಾರವಾಗಿ ಬಗ್ಗೆ ಏನೆಲ್ಲ ಮಾತುಕತೆ ನಡೀತು ಅಂತ ನಾನು ಅಲ್ಲಿ ನಿಮ್ಮ ಹತ್ರ ಹೇಳಿದ್ದೀನಿ ಸರ್ ಸರ್ ಇವ್ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ದಯವಿಟ್ಟು ಇವ್ರು ಮಾತನ್ನು ನಂಬೇಳಿ ಸರ್ ಸರ್ ಅವತ್ತು ಇವರು ನಮ್ಮ ಮನೆಗೆ ಬಂದಿದ್ದು ನಿಜ ನಿಜ ಅಕ್ಕ ಪಕ್ಕದ ಮನೆಯವ್ರನ್ನ ವಿಚಾರಿಸಿದಾಗ ವೆಂಕಟೇಶ್ ಬಂದಿದ್ದನ್ನ ತಾವಾರೂ ನೋಡೇ ಇಲ್ಲ ಅಂತಾನೆ ಪೊಲೀಸರಿಗೆ ಹೇಳ್ತಾರೆ ಆದ್ರೆ ಮೀನಾಕ್ಷಿ ಸತ್ಯ ಹೇಳ್ತಿರ್ಬೋದು ಅಂತ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಅನ್ಸುತ್ತೆ ಆ ಸತ್ಯನ ಪತ್ತೆ ಹಚ್ಚೋಕೆ ಎಲ್ರು ಫೋನ್ ಟ್ರ್ಯಾಪ್ ಮಾಡಕ್ ಹೇಳ್ತಾರೆ ಈ ಸಂದರ್ಭದಲ್ಲಿ ವೆಂಕಟೇಶ್ಗೆ ಕೆಲವು ದಿನಗಳಿಂದ ನಿರಂತರವಾಗಿ ವ್ಯಕ್ತಿಯೊಬ್ಬನ ಜೊತೆ ಸಂಪರ್ಕದಲ್ಲಿರ್ತಾನೆ ರಾಘವ್ ಕೊಲೆ ರಹಸ್ಯನ ಎಲ್ಲೂ ಬಾಯ್ ಬಿಡಬಾರ್ದು ಅಂದ್ರೆ ತಾನು ಕೇಳ್ದಷ್ಟು ಹಣ ಕೊಡಬೇಕು ಅಂತ ವೆಂಕಟೇಶ್ನ ಸತಾಯಿಸ್ತಾ ಇರ್ತಾನೆ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಬನ್ನಿ ನೋಡೋಣ ನಿಮ್ಮ ಮೂರು ಜನದಲ್ಲಿ ಒಬ್ಬರು ಮಗುನ್ ಕುಂದಿದ್ರ ಅಂತ ಅನುಮಾನ ಆಯ್ತು ಆದ್ರೆ ಈಗ ಮೀನಾಕ್ಷಿ ಅವರು ಆ ಕೆಲಸ ಮಾಡಿಲ್ಲ ಅಂತ ಗೊತ್ತಾಯ್ತು ಅವ್ರ ಮೇಲೆ ಅನುಮಾನ ಇಲ್ಲ ಆಯ್ತು ನನಗೆ ಸಿಂಪತಿ ಗೊತ್ತಿದೆ ಯಾಕೆಂದ್ರೆ ಕೊಲೆ ಟಾರ್ಗೆಟು ಮೀನಾಕ್ಷಿನೇ ನಿಮಿಬ್ಬ್ರಲ್ಲಿ ಮಗುನ ಯಾರೋ ಕೊಂದಿದ್ದೀರ ಮೂರನೇ ಒಂದು ಸಪೋರ್ಟ್ ತಗೊಂಡು ಹೇ ಶಂಕರ ಯಾಕಂಬಾರ ಸರ್ ಇವನು ಮೀನಾಕ್ಷಿ ಮೇಡಮ್ ನಿಮ್ಗೆ ಗೊತ್ತಿಲ್ಲದಂಗೆ ಮೇಲೆ ಒಂದ್ಸಲ ಫೈರಿಂಗ್ ಅಟೆಂಪ್ಟ್ ಆಗಿದೆ ಅದು ಮಾಡಿದ್ದು ಇವನೇ ಸುಪಾರಿ ಫೈರಿಂಗ್ ಆಗಿದ್ ನಿಜ ಇವ್ ಯಾಕೆ ಸುಪಾರಿ ಕೊಟ್ಟು ಸಾಯ್ಸ ಕೇಳ್ದೆ ಸರ್ ಇವರು ಸ್ಕೂಟಿ ಬರ್ಬೇಕಾದ್ರೆ ನಾನು ಗನ್ ತಂಡು ಶೂಟ್ ಮಾಡ್ದೆ ಆದ್ರೆ ಬುಲೆಟ್ ಪಾಟಿಕ್ ಬಿತ್ತು ಜನ ಚಲ್ಲಪ್ಪಿಲ್ಲ ಆದ್ರೂ ನಾನು ಎಲ್ಲಿ ಸಿಕ್ಕ ಕುಂತೀನಂತ ತಪ್ಸ್ಕೊಂಡು ಓಡಿದೆ ಸರ್ ಹೇಳಲೇ ಮತ್ತೊಂದ್ಸತಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಸರ್ ಆದ್ರೆ ಇವ್ರ ಮಗನು ಇವ್ರ ಜೊತೆ ಇತ್ತು ಅದಕ್ಕೆ ಇವ್ರ ಮಗನೂ ನಮ್ಮ ನಮ್ ಇದ್ದಿದ್ದಿಲ್ಲ ಇವ್ರೂ ಸಾಯಿಸೋದ್ ನಮ್ ಉದ್ದೇಶ ಆಗಿತ್ತು ಆದ್ರೆ ಕೊಲೆ ಮಾಡಕ್ ಆಗ್ಲಿಲ್ಲ ಸರ್ ಹ್ಮ್ ಎರಡು ಸಲ ನಿನ್ನ ಕೈಯಲ್ಲಿ ಕೊಲೆ ಮಾಡಕ್ ಆಗಿಲ್ಲ ಅಂತ ಮೂರನೇ ಸಲ ತಾನೇ ಕೊಲೆ ಮಾಡಬೇಕು ಅಂತ ನಿನ್ನ ಕೈಯಲ್ಲಿ ವಿಷದ ಇಂಜೆಕ್ಷನ್ ತರ್ಸ್ಕೊಂಡ್ರು ಅಲ್ವಾ ನಿಮ್ಮ ಗಂಡ ಮಾಜಿ ಗಂಡ ವೆಂಕಟೇಶ್ ಯಾವ ಸೀಮೆ ಪೊಲೀಸರಿ ನೀವು ಅಲ್ಲ ನನ್ನ ಮಗನ ಕೊಂದು ಕೊಲೆಗಾರನ್ನ ಕಂಡಿಡಿದಿ ಅಂತ ಹೇಳಿದ್ರೆ ನಗನೇ ಕೊಲೆಗಾರ ಅಂತೀರಾ ನಾನು ಅಂತಿಲ್ಲಪ್ಪ ಈಗ ಈ ಗಿಡದ ಮರಿ ನೀನ್ ಸುಪಾರಿ ಕೊಟ್ಟಿದೆಯಲ್ಲ ಅವನ್ ಹೋಗ್ಲಿತ್ತು ನೋಡು ನಮ್ಮ ಹತ್ರ ನೀನೇ ಕೊಲೆ ಮಾಡಿದ್ಯಾ ಅನ್ನೋದಕ್ಕೆ ಎಲ್ಲ ನೀನಾಗ್ ನೀನೇ ನೀನ್ ಅಪರಾಧ ನೋಡ್ಕೊಂಡ್ರೆ ಸರಿ ಶಿಕ್ಷೆ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಮಗನೇ ನಿನಗೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ ಕಾಣೋ ಸರ್ ನೀವು ಸುಮ್ಮನೆ ನನ್ನ ಮೇಲೆ ಅಪರಾಧ ಹೊರಿಸ್ಬೇಡಿ ನಾನ್ ಕೊಲೆ ಮಾಡಿಲ್ಲ ಸರ್ ಓ ಈ ಆಡ್ತಾ ಇದ್ಯೋ ಶಂಕರ ಈ ಗಂಧ ಯಾಕೋ ಒಳ್ಳೆ ಮಾತುಗಳು ಬಗ್ಗವನಲ್ಲ ಎಳ್ಕೊಂಡೋಗ ಟ್ರೀಟ್ಮೆಂಟ್ ಕೊಡೋಣ

ನಾನು ಇವಳತ್ತಿರ ಹೋಗಿ ತುಂಬ ರಿಕ್ವೆಸ್ಟ್ ಮಾಡಿದೆ ಸರ್ ಆದರೆ ಇವಳು ಮನಸ್ಸು ಕರಗಲಿಲ್ಲ ಅದಕ್ಕೆ ಇವಳನ್ನೇ ಸಾಯಿಸಿಬಿಟ್ರೆ ಆಟೋಮೆಟಿಕಲಿ ನನ್ನ ಮಗ ನನ್ನ ಹತ್ರ ಬರ್ತಾನೆ ಅಂತ ಪ್ಲ್ಯಾನ್ ಮಾಡಿದೆ ಸರ್ ನಾನು ಆದರೆ ಅದು ಆಗಲಿಲ್ಲ ಅದಕ್ಕೆ ಸರ್ ಇವಳಿಗೆ ಆರು ವರ್ಷದಿಂದ ಹಲ್ಲಿನ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಿತ್ತು ನನಗೆ ಅದಕ್ಕೋಸ್ಕರ ಇವಳು ಸಪ್ರೇಟ್ ಪೇಸ್ಟ್ ಯೂಸ್ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ಇವನನ್ನು ಮೀಟ್ ಮಾಡಿದೆ ಆಗ ಇವನೊಂದು ಐಡಿಯಾ ಕೊಟ್ಟೆ ಸರ್ ಒಂದು ಪಾಯ್ಸನ್ ಕೊಡ್ತೀನಿ ಆ ಪೇಸ್ಟ್ ಒಳಗಡೆ ಇಂಜೆಕ್ಟ್ ಮಾಡಿ ಮನುಷ್ಯನ ದೇಹದೊಳಗಡೆ ಆ ಪಾಯ್ಸನ್ ಹೋದ ತಕ್ಷಣ ಮ್ಯಾಕ್ಸಿಮಮ್ ಟೂ ಅವರ್ಸ್ ಬದುಕಿರ್ತಾರೆ ಅಷ್ಟೇ ಅಂತ ಹೇಳಿದೆ ಸರ್ ಇಂಜೆಕ್ಟ್ ಮಾಡಿ ನನ್ನ ಮಗ ಬರ್ತಾನೆ ನೋಡ್ಕೊಂಡು ಹೋಗೋಣ ಅಂತ ಆಚೆ ಬಂದು ಕೂತಿದ್ದೆ ಸರ್ ಆಗ ನನ್ನ ಮಗನು ಇವಳು ಬಂದರು ಸರ್ ಆವತ್ತು ಇವಳು ನನ್ನ ಮಗನ ಒಪ್ಪಿಸ್ಬಿಟ್ಟಿದ್ರೆ ನನಗೆ ನಾನು ಖಂಡಿತ ಆ ಟೂತ್ಪೇಸ್ಟನ್ನು ತೊಗೊಂಡು ಬಿಸಾಕ್ಬಿಟ್ಟಿದ್ದೆ ಸರ್ ನನಗೆ ಖಂಡಿತವಾಗ್ಲೂ ಇವಳನ್ನ ಕೊಲ್ಲೋ ಉದ್ದೇಶ ಇರಲಿಲ್ಲ ಸರ್ ಆದರೆ ಇವಳು ನನ್ನ ಮಾತು ಕೇಳಲಿಲ್ಲ ಸರ್